ನಮಸ್ಕಾರ, ನಾವು ಮಲ್ಲಿಕಾರ್ಜುನ ಅಂತ ಹೇಳಿ. ಸಿನಿಮಾ ಭಾಳ ಚೆನ್ನಾಗಿದೆ, ಎರಡು ಸಾಂಗ್ಸು ಭಾಳ ಚೆನ್ನಾಗಿದೆ. ಎರಡು ಸಾಂಗ್ ಸಿಚುವೇಶನ್ಗೆ ಕರೆಕ್ಟಾಗಿ ಇಟ್ಟಿದ್ದಾರೆ. ಸಾಂಗ್ ಎರಡನೇ ಸಾಂಗ್ ಮಾತ್ರ ಭಾಳ ಕರೆಕ್ಟಾಗಿ ಸಿಚುವೇಶನ್ ಇದ್ದಿದೆ. ಎಲ್ಲ ಕ್ಯಾರೆಕ್ಟ್ರ್ಗಳು ಭಾಳ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಲಾಸ್ಟ್ ಮಿನಿಟ್ವರೆಗೂ ಯಾರು ಏನು ಮಾಡಿದ್ದಾರೆ ಅಂತೇನು ಗೊತ್ತಾನೇ ಆಗಲ್ಲ. ಭಾಳ ಚೆನ್ನಾಗಿದೆ ಸಿನಿಮಾ. ಬಂದು ನೋಡಿ, ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಡೈರೆಕ್ಟರ್ ಆಗಿರ್ಬೋದು, ಹೀರೋ ಹೀರೋಯಿನ್ ಎಲ್ಲರೂ, ಕತೆ ಸಂಭಾಷಣೆ ಎಲ್ಲ ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ, ಕ್ಷಣ ಕ್ಷಣಕ್ಕೂ ಕುತೂಹಲಕರವಾಗಿದೆ. ಶ್ರೀರಾಮ್ ಅವರು ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಫಿಲ್ಮ್ ಪ್ರತಿಯೊಬ್ಬರು ನೋಡ್ಬೇಕಂತ ಕೇಳ್ತಾ ಇದ್ದೀವಿ. ಡೇಟ್ ಕನ್ನಡದಲ್ಲಿ ಇಂಥ ಸಿನಿಮಾ ನೋಡಿ ತುಂಬ ದಿನ ಆಯಿತು. ಸೂಪರ್ ಡೈರೆಕ್ಷನ್ನು, ಎಲ್ಲೂ ಹೊಸಬ್ರು ಅಂತ ಅನ್ಸೇ ಇಲ್ಲ. ಸೂಪರ್ ಸೂಪರ್ ಸೂಪರ್. ವೇಟಿಂಗ್ ಫಾರ್ ಕಾಕ್ಟೈಲ್ 2. ಹೀರೋ ಹೀರೋಯಿನ್ ಇಬ್ಬರು ಇಷ್ಟ ಆಗ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಎಂಡಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸ ಹೀರೋ ಧೀರೇನ್ ಕೇಶವ್ ಮತ್ತು ಹೀರೋಯಿನ್ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಕೂಡ ತುಂಬ ಒಳ್ಳೆ ಕತೆ ಇದೆ. ಶ್ರೀರಾಮ್ ಡೈರೆಕ್ಟರ್ ಅವ್ರಿಗೆ ನಾನು ಈ ಮೂಲಕ ಅಭಿನಂದಿಸ್ತೀನಿ. ಈ ಕನ್ನಡಿಗರು ನಮ್ಮ ಕನ್ನಡ ಫಿಲಮ್ಗೆ ಈ ಮೂಲಕ ಬಂದು ಎನ್ಕರೇಜ್ ಕೊಡಬೇಕು. ನಾನೊಬ್ಬ ಹಿರಿಯ ಪತ್ರಕರ್ತೆಯಾಗಿ ಕನ್ನಡಿಗರನ್ನು ಕೇಳ್ಕೊಳ್ತಾ ಇದ್ದೀನಿ. ಹೊಸ ಹೀರೋಗಳಿಗೆ ನೀವು ದಯವಿಟ್ಟು ಕನ್ನಡ ಫಿಲಮ್ ನೋಡಿ ಪ್ರೋತ್ಸಾಹ ಕೊಡಿ. ಕತೆ ಚೆನ್ನಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಪ್ರೊಡ್ಯೂಸರ್ ಶಿವಪ್ಪ ಅವರು ಧೀರೇನ್ ಕೇಶವ್ಗೆ ಒಳ್ಳೆ ಫಿಲಮ್ನ ಕತೆ ಬರೆಸಿ ಡೈರೆಕ್ಟರ್ ಶ್ರೀರಾಮ್ ಕೈಲಿ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ಹೇಗಿದೆ ಅಂತಂದರೆ ಇದು ಕುತೂಹಲ ಮೂಡಿಸುತ್ತೆ. ಕಡೆಗೆ ಗೊತ್ತಾಗೋದು, ನಾವೆಲ್ಲ ಗೆಸ್ ಮಾಡ್ತಾ ಇರ್ತೀವಿ ಅವರಿರ್ಬೋದು ಇವರಿರ್ಬೋದು ಅಂತ ಮೂರು ಪಾತ್ರಧಾರಿಗಳಲ್ಲಿ. ಖಂಡಿತ ಅಲ್ಲ, ಕಡೆಗೆ ನಮಗೆ ಆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ ಅಂತ ಈ ಮೂಲಕ ಕೇಳ್ಕೊಂಡು. ತುಂಬ ಚೆನ್ನಾಗಿದೆ, ಥ್ರಿಲ್ಲರ್ ಇದೆ, ಚೆನ್ನಾಗಿ ಫುಲ್ಲು ಕನ್ಕ್ಲೂಷನ್ ಇದೆ, ಸೂಪರ್ ಇದೆ. ನಿಮಗೇನು ಇಷ್ಟ ಸಿನಿಮಾದಲ್ಲಿ? ಇಷ್ಟ ಆಯ್ತು. ಆಲ್ಮೋಸ್ಟು ಪಾರ್ಟ್ 2 ನೋಡ್ಬೇಕು ಅನಿಸ್ತಾ ಇದೆ. ಸೂಪರ್ ಸರ್, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು, ದಯವಿಟ್ಟು ಬಂದು ನೋಡಿ, ಅವ್ರಿಗೂ ಆಶೀರ್ವಾದ ಮಾಡಿ ಬೆಳೀಲಿ. ಇವಾಗಿನ ಈಗಿನ ತಕ್ಕಂಗೆ ಅದು ಸ್ವಲ್ಪ ಬೆಳೀಬೇಕು, ಇನ್ನೂ ಬೆಳೀಲಿ. ತುಂಬ ಚೆನ್ನಾಗಿ ಬಂದಿದೆ, ಬಟ್ ಸಸ್ಪೆನ್ಸ್ ಮೂವಿ. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಹೀಗಾಗ್ಬೋದು ಹೀಗಾಗ್ಬೋದು ಅನ್ನೋದು ಒಂದು ಅನಿಸಿಕೆ ಬಂದೇ ಬರುತ್ತೆ. ಆದರೆ ಕೊನೆಗೆ ಗೊತ್ತಾಗೋದು ಏನಿದೆ ಇದರಲ್ಲಿ ಫಿಲ್ಲು ಅನ್ನೋದು ಮತ್ತು ಕತೆ ಅನ್ನೋದು. ಬಟ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಹೊಸಬ್ರಾದರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಹಜವಾಗಿ ಎಲ್ಲರೂ ಮಾಡಿದ್ದಾರೆ ತುಂಬಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಯಾಕೆಂದರೆ ಇಂಥ ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಸಿಗೋದು ಕಷ್ಟ ಅಂತಂದ್ರೆ ಸಿಕ್ಕಿ ಅವ್ರು ಧೈರ್ಯವಾಗಿ ಮಾಡಿದ್ದಾರೆ. ಆ ಪ್ರೊಡ್ಯೂಸರ್ಗೂ ಒಂದು ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಇಂಥ ಮೂವಿಗಳು ಇನ್ನೂ ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಜನತೆಗೆ ಮೂಡ್ ಬರಲಿ ಅಂತ ಕೇಳ್ಕೊತೀನಿ. ಫಿಲಮ್ ತುಂಬ ಚೆನ್ನಾಗಿದೆ, ಮೂವಿ ಕನ್ನಡಿಗರೆಲ್ಲ ನೋಡಬೇಕು. ದೇಶದಾದ್ಯಂತ ಅದು ರಿಲೀಸ್ ಆಗಬೇಕು. ಪ್ಯಾನ್ ಇಂಡಿಯಾ ಮೂವಿಗೂ ಕಡಿಮೆ ಇಲ್ಲ, ಯಾವುದರಲ್ಲೂ ಇದ್ದಂಗೆ ಮಾಡಿದ್ದಾರೆ. ಫೀಲಿಂಗ್ ಮಾತ್ರ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸಸ್ಪೆನ್ಸು ಎಲ್ಲ ನಮಗೆ ಹಳೆ ಫಿಲಮ್ ನೋಡಿದಾಗ ಥರ ಫೀಲಿಂಗ್ ಸಿಗುತ್ತೆ. ಕಾಕ್ಟೈಲ್ 2ಗೆ ಯಾವ ಈಗಲ್ಲೇ ವೇಟಿಂಗ್, ತುಂಬ ಚೆನ್ನಾಗಿದೆ. ಹೀರೋಗೆ ಬೆಸ್ಟ್ ಆಫ್ ಲಕ್ ನಮ್ಮ ವೀರನ್ ಕೇಶವ್. ಥ್ಯಾಂಕ್ ಯು ಸರ್. ಸರ್ ಹೇಳಿ, ಸಿನಿಮಾ ನೋಡಿದ್ರೆ ಹೇಗನ್ನಿಸುತ್ತೆ? ಸಿನಿಮಾ ಚೆನ್ನಾಗಿದೆ. ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ ನಾನೇ ಇದೀಗೆ, ಬಟ್ ಮೇಕಪ್ ಮಾಡೋ ಟೈಮಲ್ಲಿ ಗೊತ್ತಾಗಿಲ್ಲ, ಬಟ್ ಸಾಕಾದ ಮಾಡಿದ ಡೈರೆಕ್ಟ್ರು ಸೀರಿಯಸ್ ಆಗಿ ತಲೆ ಕೆಟ್ಟೋಗುತ್ತೆ. ಸಿನಿಮಾ ತಲೆ ಕೆಡೋಗುತ್ತೆ, ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು.